ಇವತ್ತಿನ ದಿನ ಈ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂತ ಸ್ತ್ರೀಯಾಗಿರ್ಬೋದು ಪುರುಷರಾಗಿರ್ಬೋದು ಸುಲಭ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ನೀವು ಇಷ್ಟಪಟ್ಟಂತ ಸ್ತ್ರೀ ಪುರುಷರನ್ನು ವೀಕ್ಷಕರೇ ನೀವು ಮದುವೆ ಆಗಬೇಕು ಅನ್ಕೊಂಡಿರ್ತೀರಾ, ಅಥವಾ ಅವರನ್ನು ಹೇಗಾದರೂ ಪಡಿಬೇಕು ಅನ್ನೋ ಮನೋಭಾವ ಇರುತ್ತೆ, ಅವರು ನೀವು ಯಾವುದೋ ಮನೆಯವ್ರಿಗಾಗಿ ಹೆದರಾಗಿರ್ಬೋದು ಹೆದರಿ, ಅಥವಾ ಜಾತಿ ಕಾರಣಕ್ಕಾಗಿರ್ಬೋದು ಹೆದರಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ತಾರೆ. ಎಷ್ಟೇ ನೀವು ಪ್ರಯತ್ನ ಪಟ್ಟರು ಅವ್ರು ನಿಮ್ಮನ್ನು ತಿರುಗಿ ನೋಡ್ತಾ ಇರಲ್ಲ. ನೀವು ಇದೇ ರೀತಿ ಪ್ರಯತ್ನ ಪಟ್ಟು ಎಷ್ಟೋ ದೇವರು ಧರ್ಮ ಅಂತ ತಿರುಗಾಡಿ ಪರಿಹಾರ ಸಿಗದೆ ನೊಂದಿರ್ತೀರ. ಹಾಗಿದ್ದರೆ ವೀಕ್ಷಕರಿಗೆ ನಾನು ಹೇಳ್ಕೊಡೋ ಇವತ್ತಿನ ದಿನ ಈ ಒಂದು ವಿಧಾನ ಮಾಡಿ ವೀಕ್ಷಕರೇ. ಸುಲಭ ರೀತಿ ಅಷ್ಟೇನು ಈ ಕಷ್ಟವಾಗಿರೋದಿಲ್ಲ, ಅಥವಾ ದೇವರು ಧರ್ಮ ಅಂತ ತಿರುಗಾಡಬೇಕಾಗಿಲ್ಲ, ಎಷ್ಟು ಹಣವೂ ಖರ್ಚಾಗುವುದಿಲ್ಲ ವೀಕ್ಷಕರೇ. ಸುಲಭ ರೀತಿಯಲ್ಲಿ ನೀವು ಮನೆಯಲ್ಲೇ ಕೂತು ಒಂದು ಸಣ್ಣ ವಿಧಾನ ಮಾಡಿ ನೋಡಿ ವೀಕ್ಷಕರೇ, ಪರಿಹಾರವನ್ನು ನೀವೇ ನೋಡ್ತೀರಾ ವೀಕ್ಷಕ ಕಾಣ್ತೀರಾ ವೀಕ್ಷಕರೇ. ಮೊದಲಿಗೆ ವೀಕ್ಷಕರೇ, ಒಂದು ನಿಂಬೆಹಣ್ಣನ್ನು ತಗೊಳ್ಳಿ. ನಿಂಬೆಹಣ್ಣಿಗೆ ವೀಕ್ಷಕರೇ ನೀವು ಇಷ್ಟಪಟ್ಟಂಥ ಸ್ತ್ರೀಯಾಗಿರ್ಬೋದು ಪುರುಷರಾಗಿರ್ಬೋದು ನಿಮ್ಮ ಜೊತೆ ನಿಮ್ಮ ಹೆಸರಿನ ಜೊತೆ ನೀವು ಹೆಸರನ್ನು ಬರೀಬೇಕಾಗುತ್ತೆ ಅವರ ಹೆಸರನ್ನು. ಉದಾಹರಣೆಗೆ ವೀಕ್ಷಕರೇ, ನಾನು ದಿವ್ಯಾ ಹಾಗೂ ದಿನೇಶ್ ಅಂತ ಹೆಸರನ್ನ ಉದಾಹರಣೆಗೆ ನಾನು ತಗೊತಾ ಇದ್ದೀನಿ ವೀಕ್ಷಕರೇ. ಈ ರೀತಿ ದಿವ್ಯ ಅಂತ ಬರ್ಕೊಳ್ಳಿ. ಮಧ್ಯಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕಿ. ಉದಾಹರಣೆಗೆ ದಿನೇಶ್ ಅಂತ ತಗೊತೀನಿ ಇನ್ನೊಂದು ಹೆಸರು. ನೀವು ವೀಕ್ಷಕರೇ ನೀವು ಹಾಗೂ ನಿಮ್ಮ ಹೆಸರು ಹಾಗೂ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರೋದು ಪುರುಷರಾಗಿರ್ಬೋದು ಅವರ ಹೆಸರನ್ನು ಬರೀಬೇಕಾಗುತ್ತೆ. ನಂತರದ ವೀಕ್ಷಕರೇ, ಮೇಲ್ಭಾಗ ಹಾಗೂ ಕೆಳಭಾಗಕ್ಕೆ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ. ಈ ರೀತಿ ನಂತರ ವೀಕ್ಷಕರೇ ಈ ರೀತಿ ಬರ್ಕೊಂಡಾದ್ಮೇಲೆ ಗಂಧದ ಕಡ್ಡಿ ಹೊಗೆಯಿಂದ ಈ ನಿಂಬೆಹಣ್ಣನ್ನು ಹೊಗೆಯಿಂದ ಸಂಪೂರ್ಣವಾಗಿ ಸ್ಪರ್ಶ ಮಾಡಬೇಕಾಗುತ್ತೆ. ಈ ರೀತಿ ನೋಡಿ, ಈ ರೀತಿ ಗಂಧದ ಕಡ್ಡಿಯನ್ನು ಹಚ್ಕೊಳ್ಳಿ. ಈ ರೀತಿ ವೀಕ್ಷಕರೇ ನಿಮ್ಮ ಮನೆ ದೇವರ ಹೆಸರನ್ನು 3 ಬಾರಿ ಹೇಳಿಕೊಂಡು ಮನದಲ್ಲಿ ವೀಕ್ಷಕರೇ ಈ ನಿಂಬೆಹಣ್ಣನ್ನು ಈ ಹೊಗೆಯಿಂದ ಸಂಪೂರ್ಣ ಸ್ಪರ್ಶ ಮಾಡಬೇಕು. ಈ ರೀತಿ 3 ಬಾರಿ ನಿಮ್ಮ ಮನೆ ದೇವರ ಹೆಸರನ್ನು ಹೇಳ್ಕೊಳ್ಳಿ. ಎಷ್ಟೇ ಪ್ರಯತ್ನ ಪಟ್ಟರು ವೀಕ್ಷಕರೇ ನಿಮ್ಮ ಮನೆ ದೇವರ ಬಲ ದೈವ ಬಲ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ನೀವು ಯಾವುದೇ ಕಾರ್ಯ ಮಾಡಬೇಕು ಅಂದರೂ ನಿಮ್ಮ ಮನೆ ದೇವರ ಹೆಸರು ಹೇಳಿ ಸಾಕು, ಆ ದೈವ ಬಲದಿಂದ ನೀವು ಯಾವುದೇ ಕಾರ್ಯದಲ್ಲೂ ಕೈ ಹಾಕಿದ್ರು ನಿಮ್ಮ ಕಾರ್ಯಸಿದ್ಧಿ ಆಗಿಯೇ ಆಗುತ್ತೆ. ಈ ರೀತಿ ಮಾಡಿದ ನಂತರ ವೀಕ್ಷಕರೇ ಈ ನಿಂಬೆಹಣ್ಣನ್ನು 2 ಭಾಗ ಮಾಡಿ. ಈ ರೀತಿ ನೋಡಿದ ವೀಕ್ಷಕರೇ ಈ ರೀತಿ 2 ಭಾಗ ಮಾಡಿ, ನಂತರದ ವೀಕ್ಷಕರೇ 2 ತುಳಸಿ ಎಲೆಯನ್ನು ತಗೊಳ್ಳಿ. ಆ ತುಳಸಿ 2 ಎಲೆಗಳ ಮೇಲೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಪುರುಷರ ಹೆಸರನ್ನು ಹಾಗೂ ನಿಮ್ಮ ಹೆಸರನ್ನು ಬರಿ. ಈ ರೀತಿ ನೋಡಿ, ನಾನು ಉದಾಹರಣೆಗೆ ತಗೊಂಡಲ್ಲ ಆ ಹೆಸರುಗಳನ್ನ ಬರಿತಾ ಇದ್ದೀನಿ. ದಿವ್ಯಾ, ಹಾಗೂ ಇನ್ನೊಂದು ಹೆಸರು ದಿನೇಶ್. ಈ ರೀತಿ ಬರೆದಾದ ಮೇಲೆ ವೀಕ್ಷಕರೇ ನಿಂಬೆಹಣ್ಣಿನ ಮೇಲೆ ಈ 2 ತುಳಸಿ ಎಲೆಯನ್ನು ಹಾಕಿ. ಈ ರೀತಿ ಇಡಿ. ನಂತರ ವೀಕ್ಷಕರೇ 2 ಭಾಗಕ್ಕೂ 2 ಲವಂಗವನ್ನು ಚುಚ್ಚಿ. ಈ ರೀತಿ
ಇದನ್ನು ಅದೇ ರೀತಿ ಮಾಡಿ. ನಂತರ ವೀಕ್ಷಕರೇ, ಎರಡೂ ಭಾಗಕ್ಕೂ ಅರಿಶಿನ ಹಾಗೂ ಕುಂಕುಮವನ್ನು ಹಚ್ಚಿ ಈ ರೀತಿ. ನಂತರ ವೀಕ್ಷಕರೇ, ಈ ರೀತಿ ಹಚ್ಚಿದ ನಂತರ ಈ ಎರಡೂ ಭಾಗವನ್ನು ಮತ್ತೆ ಪುನಃ ಜೋಡಿಸಿ ಈ ರೀತಿ ಒಂದು ಸೂಜಿಯನ್ನು ತೆಗೆದು ಈ ರೀತಿ ಮಧ್ಯಭಾಗದಲ್ಲಿ ಚುಚ್ಚಬೇಕಾಗುತ್ತೆ, ಎರಡನ್ನು ಸೇರಿಸಬೇಕಾಗುತ್ತೆ ಈ ರೀತಿ. ನೋಡಿದ್ರ ಈ ರೀತಿ ಸೇರಿಸಬೇಕಾಗುತ್ತೆ ವೀಕ್ಷಕರೇ. ಈ ರೀತಿ ಸೇರಿಸಿದ ನಂತರ ವೀಕ್ಷಕರೇ, ಇದನ್ನು 9 ಗಂಟೆ ನಂತರ, ಈ ಮಾಡಿದ ನಂತರ, ಈ ರೀತಿ ಮಾಡಿದ ನಂತರ 9 ಗಂಟೆಯ ನಂತರ ನೀವು ಮೂರು ದಾರಿ ಸೇರುವಂಥ ಜಾಗದಲ್ಲಿ ಹೋಗಿ ಎಸಿಬೇಕಾಗುತ್ತೆ. ಮೂರು ದಾರಿ ಸೇರುವಂಥ ಜಾಗದಲ್ಲಿ ಹೋಗಿ ಎಸಿಬೇಕಾಗುತ್ತೆ. ಎಸೆದು ತಿರುಗಿ ನೋಡಬಾರ್ದು. ಎಸೆಯುವಂಥ ಸಂದರ್ಭದಲ್ಲಿ ನೀವು ಇಷ್ಟಪಟ್ಟಂಥ ಸ್ತ್ರೀಯಾಗಿರ್ಬೋದು, ಪುರುಷರಾಗಿರ್ಬೋದು, ಅವರ ಹೆಸರನ್ನು 9 ಬಾರಿ ಹೇಳ್ಕೊಳ್ಳಿ. ನಂತರ ಎಸೆದು ಬನ್ನಿ. ಎಸೆದ ನಂತರ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬೇಡಿ. ಆಯಿತಾ ವೀಕ್ಷಕರೇ? ಇದನ್ನು ವೀಕ್ಷಕರೇ, ಇದು ಕೇರಳದಲ್ಲಿ 112 ವರ್ಷದಿಂದ ಈ ನಿಯಮ ಚಾಲ್ತಿಯಲ್ಲಿದೆ. ಈ ವಶೀಕರಣ ತಂತ್ರ ಚಾಲ್ತಿಯಲ್ಲಿದೆ. ಎಷ್ಟೋ ಜನ ಪರಿಹಾರವನ್ನು ಕಂಡಿದ್ದಾರೆ. ನೀವು ಮಾಡಿ ನೋಡಿ ವೀಕ್ಷಕರೇ, ಪರಿಹಾರವನ್ನು ಕಾಣ್ತೀರಾ? ಈ ರೀತಿ ಮಾಡಿ ವೀಕ್ಷಕರೇ, ನೀವು ಎಷ್ಟೇ ಸ್ತ್ರೀ, ಯಾವುದೇ ಸ್ತ್ರೀ ಪುರುಷ ಆಗಿರ್ಬೋದು, ಕೇವಲ ಕ್ಷಣಾರ್ಧದಲ್ಲಿ ನಿಮ್ಮ ವಶೀಕರಣ ಆಗ್ತಾರೆ. ನಿಮಗೆ ವಶೀಕರಣ, ಸಂಪೂರ್ಣವಾಗಿ ನಿಮಗೆ ವಶೀಕರಣ ಆಗ್ತಾರೆ ವೀಕ್ಷಕರೇ. ಏನೇ ಗೊತ್ತಾಗಲಿಲ್ಲ ಅಂದರೆ, ಈ ಮುಖ್ಯವಾಗಿ ವೀಕ್ಷಕರೇ, ಇದನ್ನು ಅಮಾವಾಸ್ಯೆ ದಿನ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಮಾಡಬೇಕಾಗುತ್ತೆ. ಅಮಾವಾಸ್ಯೆ ದಿನ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಮಾಡಬೇಕಾಗುತ್ತೆ. ಮಾಡಿ ನೋಡಿ ವೀಕ್ಷಕರೇ. ಏನಾದರೂ ಅರ್ಥ ಆಗಿಲ್ಲ ಅಂದರೆ, ಅಥವಾ ಏನಾದರೂ ಪ್ರಶ್ನೆ ಕೇಳಬೇಕು ಅಂದರೆ, ಏನೇ ತಿಳಿದಿಲ್ಲ ಅಂದರೂ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಾ ಇರೋ ನನ್ನ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ. ಈ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳಿ. ಹಾಗೆ ತೊಂದರೆಯಲ್ಲಿ ಇರುವಂಥ ನಿಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅವರಿಗೂ ಈ ನನ್ನ ವಿಡಿಯೋ ಅಥವಾ ನಂಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ, ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತಿಂದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ತೆ.